ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕುವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಕ್ಲೀನಿಂಗ್ ವಿಡಿಯೋ ಜೊತೆ. ಹೌದು ಸ್ನೇಹಿತರೆ, ತುಂಬ ಜನ ಮನೇಲಿ ನೀವು ಈ ಥರ ನೋಡಿರ್ತೀರ ಮಿರರ್ಗಳು, ಬಾತ್ರೂಮ್ ಮಿರರ್ ಆಲ್ಮೋಸ್ಟ್ ಇದೇ ರೀತಿ ಸ್ಟೇನ್ಸ್ ಆಗಿರುತ್ತೆ. ಓಕೆ, ಸೊ ಇದು ಏನು ತೊಳೆದ್ರೂ ಕೂಡ, ಏನೇ ತೊಳೆದ್ರೂ ಇದು ಹೋಗಲ್ಲ, ಅಥವಾ ಹೋದರೂ ಕೂಡ ಇಮಿಡಿಯೇಟ್ಲಿ ವಾಪಸ್ ಬಂದುಬಿಡುತ್ತೆ. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಈ ರೀತಿ ಕಲೆಗಳು ಹೋಗೋದನ್ನು ತೋರಿಸ್ಕೊಡ್ತೀನಿ. ಓಕೆ, ಸೊ ಇದು ಮೇಲ್ಮೈ ಕಲೆ ಮಾತ್ರ. ಒಂದು ವೇಳೆ ನಿಮ್ದು ಏನಾದರೂ ಗ್ಲಾಸು ಇಲ್ಲಿ ಒಳಗಡೆಯಿಂದನೇ ಏನಾದರೂ ಹೋಗಿದ್ದಿದ್ರೆ ಅದು ಸರಿಯಾಗಲ್ಲ, ಮೇಲ್ಗಡೆಯಿಂದ ಏನು ವಾಟರ್, ಇದನ್ನು ವಾಟರ್ ಮಾರ್ಕ್ ಅಂತ ಹೇಳ್ತಾರೆ. ಸೊ ವಾಟರ್ದು ಏನು ಮಾರ್ಕ್ ಆಗಿರುತ್ತೆ ಇದು ಹೋಗಿಸೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥದ್ದು ಒಂದು ಸ್ಮಾಲ್ ಬೌಲ್ ತೊಗೊಳ್ಳಿ. ಬೌಲಲ್ಲಿ ಒಂದು ಕಾಮನ್ ವಿನಿಗರ್, ಮಾಮೂಲಿ ವಿನಿಗರ್, ಓಕೆ, ಯಾವುದು ಸ್ಪೆಷಲ್ ವಿನಿಗರ್ ಅಲ್ಲ. ಈ ಥರ ವಿನಿಗರನ್ನು ಒಂದು ಸ್ವಲ್ಪ ತೊಗೊಳ್ಳಿ ಅಷ್ಟೇ, ನೋಡಿ ಒಂದಿಷ್ಟೇ, ಒಂದಿಷ್ಟೇ ವಿನಿಗರ್ ತೊಗೊಳ್ಳಿ. ಸೊ ಇದರ ಜೊತೆ, ಇದ್ರ ಜೊತೆ ನೀವು ಆ್ಯಡ್ ಮಾಡಬೇಕಾಗಿರುವಂಥದ್ದು ಸೋಡಾ, ಇದು ಕುಕ್ಕಿಂಗ್ ಸೋಡಾ, ತಿನ್ನೋ ಸೋಡಾ. ಓಕೆ, ತಿನ್ನೋ ಸೋಡಾವನ್ನು ಇದ್ರ ಜೊತೆ ಸ್ವಲ್ಪ ಹಾಕಿ ಸಾಕು, ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕಿ ನೋಡಿ. ಈ ಥರ ಇದು ಬರಬೇಕಿದು, ನೊರೆ 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 ಆಗುತ್ತೆ. ಇದರ ನಂತರ ನಿಮಗೆ ಬೇಕಾಗಿರುವಂಥದ್ದು ಒಂದು ಲಿಂಬು ಈ ಥರದ್ದು ಪೀಸ್. ಓಕೆ, ಇದನ್ನೇನು ಇದರಲ್ಲಿ ಹಿಂಡಬೇಕಾಗಿಲ್ಲ, ಈ ಥರ ಇದ್ರ ರೆಡಿ ಮಾಡಿ ಇಟ್ಕೊಳ್ಳಿ ಅಷ್ಟೇ, ಈ ಥರ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದನ್ನು ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಕುಲುಕಿಸ್ಬಿಟ್ಟು ಈ ಲಿಂಬುನ ಸ್ವಲ್ಪ ಇದ್ರ ಮೇಲೆ ಇದು ಮಾಡಿ ಚಿಮ್ಸಿ, ಈ ಗ್ಲಾಸ್ ಮೇಲೆ ಚಿಮ್ಸಿ ಚಿಮ್ಸ್ಬಿಟ್ಟು ಈ ಥರ ಇದನ್ನು ಸ್ಪ್ರೆಡ್ ಮಾಡಿ. ಇದು ಆದ ನಂತರ ಇದನ್ನು ಒಂದು ಕಡೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಈ ಗ್ಲಾಸ್ ಮೇಲೆ. ಓಕೆ, ಗ್ಲಾಸ್ ಮೇಲೆ ಹಾಕ್ಕೊಂಬಿಟ್ಟು ಲಿಂಬು ಏನು ಇದಿರುತ್ತೆ ಇದನ್ನೇ ತೊಗೊಂಡು ನೀವು ನೀಟಾಗಿ ಇದನ್ನು ಈ ಥರ ಇದು ಮಾಡಬೇಕು ಸ್ನೇಹಿತರೆ, ತಿಕ್ಕಬೇಕು. ಓಕೆ, ಸುಮಾರು ಒಂದು 5 to 10 minutes ತಿಕ್ಕಬೇಕಾಗುತ್ತೆ, ಅಷ್ಟು ಈಸಿಯಾಗಿ ಹೋಗಲ್ಲ ಇದು. ಬಟ್ ಏನಂತಂದರೆ ಇದು ಏನು ಇದಿರುತ್ತಲ್ಲ, ಏನು ಮಿಕ್ಸರ್ ಇರುತ್ತಲ್ಲ, ಇದು ಇದ್ರ ಜೊತೆ ನೀಟಾಗಿ ಯಾವಾಗ ಇದಾಗುತ್ತೆ ವರ್ತಿಸುತ್ತೆ ಆವಾಗ ಇದು ಆ್ಯಕ್ಚುಲಿ ನಿಧಾನಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಿನಿಮಮ್ 5-10 to 15 minutes ಅಂತೂ ಇದು ಮಾಡಲೇಬೇಕು, ನೀವು ನೀಟಾಗಿ ತಿಕ್ಕಲೇಬೇಕು. 15 minutes ಆದಮೇಲೇ ಇದೆ ಆ್ಯಕ್ಚುಲಿ ತನ್ನ ಏನು ಕಲೆ ಇರುತ್ತಲ್ಲ, ಈ ತುಂಬ ಹೆವಿ ಸ್ಟೇನ್ ಕಲೆ ಇರುತ್ತಲ್ಲ, ಇದು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ. ಬನ್ನಿ ಒಂದು 15 minutes ಇದನ್ನು ನೀಟಾಗಿ ತಿಕ್ಕೋಣ. ಸ್ನೇಹಿತರೆ, 15 minutes ಆ್ಯಕ್ಚುಲಿ ನಾನು ಇದನ್ನು ಇದು ಮಾಡ್ತಾ ಇದ್ದೀನಿ, ತಿಕ್ತಾ ಇದ್ದೀನಿ, ಆಲ್ಮೋಸ್ಟ್ ಹೋಗ್ತಾ ಇದೆ. ಒಂದು ವೇಳೆ ನಿಮ್ಮ ಇದರಲ್ಲಿ ಏನಾದರೂ ಹೋಗಿಲ್ಲ ಅಂತಂದರೆ, ನೀವು ಈ ರೀತಿ ಗ್ರೀನ್ ಕಲರ್ದು ಏನು ಸ್ಕ್ರಾಚ್ ಪ್ಯಾಡ್ ಇರುತ್ತೆ, ಯೂಸ್ಡ್, ಓಕೆ, ಯೂಸ್ ಆಗಿರೋ ಸ್ಕ್ರಾಚ್ ಪ್ಯಾಡ್ ಅನ್ನು ಬೇಕಾದರೆ ಬಳಸ್ಬೋದು. ಇದು ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ, ಸುಮ್ಮನೆ ಬಳಸೋ ಅಗತ್ಯ ಇಲ್ಲ ಇಲ್ಲಿ. ನಿಮ್ಮದು ಒಂದು ವೇಳೆ ಹೋಗಿಲ್ಲ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಗ್ರೀನ್ ಕಲರ್ ಸ್ಕ್ರಾಚ್ ಪ್ಯಾಡನ್ನು ಕೂಡ ಬೇಕಾದರೆ ಬಳಸ್ಬೋದು ಸ್ನೇಹಿತರೆ. ನಮಗೇನು ಬೇಕಾಗಿಲ್ಲ ಯಾವಾಗ, ಸೊ ನೀವು ಬೇಕಾದರೆ ಯೂಸ್ ಮಾಡ್ಬೋದು ಒಂದು ವೇಳೆ ಹೋಗಿಲ್ಲ ಅಂತಂದರೆ. ಅಂದರೆ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಸೊ ಇದನ್ನು ಒಂದು ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಿಬಿಡ್ತೀನಿ. ಓಕೆ ಸ್ನೇಹಿತರೆ, ಒಂದು ಹಸಿ ಸ್ವಲ್ಪ ಮೈಲ್ಡಾಗಿ ಹಸಿಯಾಗಿರೋ ಬಟ್ಟೆ ತೊಗೊಂಬಿಟ್ಟು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಇದೇನು ಉಳಿದಿರುತ್ತೆ ಇದನ್ನು ಚೆಲ್ಬಿಡಿ ಸ್ನೇಹಿತರೆ. ಓಕೆ, ಮಕ್ಕಳ ಕೈಗೇನು ಸಿಗದೆ ಇರೋ ಥರ ನೋಡ್ಕೊಳ್ಳಿ. ಸ್ನೇಹಿತರೆ, ನೀವು ನೋಡ್ಬೋದು ಎಷ್ಟೊಂದು ನೀಟಾಗಿ ಕ್ಲೀನಾಗಿದೆ ಅಂತ ನೋಡಿ, ನಿಮ್ಮ ಎದುರಿಗೆ ಮಾಡಿದ್ದು. ಓಕೆ, ಸೊ ಆಲ್ಮೋಸ್ಟ್ ಸೂಪರಾಗಿ ಕ್ಲೀನಾಗಿದೆ. ಇಲ್ಲಿ ಎಜ್ಜಲ್ಲೆಲ್ಲ ಸರಿಯಾಗಿ ತಿಕ್ಕಿಲ್ಲ ನಾನು, ಸೊ ಇಲ್ಲಿ ಒಂಚೂರು ಉಳ್ಕೊಂಡಿದೆ ಈ ಎಜ್ಜಲ್ಲಿ, ಅದು ಕೂಡ ಕಾಣಿಸುತ್ತೆ ನಿಮಗೆ ಆ್ಯಕ್ಚುಲಿ ನೋಡಿ ಇಲ್ಲಿ ಎಜ್ಜಲ್ಲಿ. ಓಕೆ, ಇದು ಬಿಟ್ಟರೆ ಮತ್ತೆ ಎಲ್ಲ ಕಡೆ ನೀಟಾಗಿ ಕ್ಲೀನಾಗಿದೆ. ಆದರೆ ಇದು ನೋಡಿ, ಇದು ಆ್ಯಕ್ಚುಲಿ ಗ್ಲಾಸ್ ಒಳಗಡೆಯಿಂದ ಗ್ಲಾಸ್ ಇದಾಗಿರೋದು, ಹಾಳಾಗಿರೋದು, ಇದೇನು ಹೋಗಲ್ಲ. ಸೊ ಇದು ಬಿಟ್ಬಿಟ್ರೆ ಮೇಲ್ಗಡೆ ಇರುವಂಥ ಸರ್ಫೇಸ್ ಮಾತ್ರ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಇನ್ನೊಂದ್ಸಲ ತಿಳಿಸ್ಬಿಡ್ತೀನಿ, ವಿನಿಗರು ಒಂದು ಬೌಲಲ್ಲಿ, ವಿನಿಗರು, ಸೋಡಾ, ತಿನ್ನೋ ಸೋಡಾ, ಜೊತೇಲಿ ಒಂಚೂರು ಲಿಂಬು. ಓಕೆ, ಲಿಂಬು ಏನು ಇದ್ರಲ್ಲಿ ಮಿಕ್ಸ್ ಮಾಡಬೇಕಾಗಿಲ್ಲ, ಇದ್ರ ಮೇಲೆ ಹಾಕ್ಬಿಡಿ, ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜುವಂಥದ್ದು. ಸೊ ಇದು ಮೂರನ್ನೇ ಮಿಕ್ಸ್ ಮಾಡೋದು, ಇಷ್ಟೇ ಪ್ರಮಾಣ ಅಂತೇನಿಲ್ಲ, ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋ, ಇಷ್ಟಾದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು. ನಮಸ್ಕಾರ.